ಈಗ ಆಗ್ತಾ ಇದೆ. ಔಷಧಿ ಇಷ್ಟ ಎಷ್ಟು ಹಾಕಿದ್ದೀರಿ? ಜಾಸ್ತಿ ಹಾಕಿದ್ದೀರಾ? ಬೆಲ್ಲ ಹಾಂ, ಬೆಲ್ಲ ಜಾಸ್ತಿ ಆಯ್ತು, ಏನು ತೊಂದರೆ ಇಲ್ಲ, ನಮಗೆ ಭಯ ಹೋಗಿ ಇದನ್ನು ಹಿಂಗೆ ಮಾಡ್ಕೊಂಬಿಟ್ಟು ನಿಮ್ಗೆ ಇಲ್ಲೆಲ್ಲ ಒರ್ಸ್ಕೊಳ್ಬೇಕು. ಸರಿ, ನಾವು ಗ್ಲೌಸ್ ಯಾಕಂದಿದ್ದು ಅಂದರೆ ಈಗ ಯಾವ ಕೆಲವು ಸಲ ಹುಚ್ಚಿನ ಇದ್ಬಿಡುತ್ತೆ, ಯಾಕಂದ್ರೆ ನಮಗೆ ನಿಮ್ಮ ಜಾನುವಾರಿಗೆಲ್ಲ ಗೊತ್ತಿದ್ದು ಬಿಡಿ, ನಮ್ಗೆ ಹೇಳೋಕ್ಕಾಗಲ್ಲ. ಮತ್ತೆ ಬರ್ರಿ, ಅದೊಂದು ಸ್ವಲ್ಪ ಇರ್ಕೊಂಡು ಎಲ್ಲ ಇಲ್ಲ ಹೊರಗೆ ತಗೊಂಡ್ಬಿಡ್ರಿ, ಅಂದ್ರೆ ಗೊತ್ತಾಗಿ ಇಲ್ಲ ಇಲ್ಲ ಬರ್ಬಿ. ಅದ ನೋಡ್ರಿ ಎಷ್ಟು ಸುಲಭ ಪದ್ಧತಿ ಇದೆ ಅಂತಂದ್ರೆ, ಇದು ಮೇಲ್ಗಡೆ ಒರ್ಸ್ ಬಿಡ್ಬೇಕು, ಮೇಲ್ಗಡೆ ಇದೆಯಲ್ಲ ಅಲ್ಲಿ ಒರ್ಸ್ ಬಿಡ್ಬೇಕು. ಮೊನ್ನೆ ವಿಡಿಯೋ ಎಲ್ಲ ಐತ್ರಿ ಅದು, ಮತ್ತೆ ಮಲಗಿದ ಇಲ್ಲ ಹಿಡ್ಕೊಂಡು ಹೊಂಟಾರ ಅಂತ ಗೊತ್ತಾಗ್ಬೇಕಲ್ಲ ಸರ್. ಅಲ್ಲ ದನ ಇದ್ದ ದನ ಇವರಿದ್ದಲ್ಲೇ ಬರುತ್ತೆ, ಅದನ್ನ ಹಿಡ್ಕೊಂಡ್ಬಿಟ್ರೆ ಅಂತ ಹೇಳಿ ಬಹಳ ಜನಕ್ಕೆ ರೈತರಿಗೆ ಗೊತ್ತಿಲ್ಲ. ಹೌದು, ಸ್ವಲ್ಪ ತಲೆ ಮೇಲೆ ಎತ್ತಿ ಹಿಡ್ಕೊಳ್ಬೇಕಲ್ಲ ಮಾಡಿಬಿಟ್ಟು ಹಿಂಗಿದೆಯಲ್ಲ ಬಾಯಿ ತೆಗಿತ. ಇಷ್ಟೇ, ಕೆಳಗಡೆ ಏನು ಮುಟ್ಟಂಗೆ ಇಲ್ಲ ಬರತ್ತಾಯ್ತು ಸರ್. ನೋಡಿದೆ ಹಿಂಗ್ ಮಾಡ್ಬಿಟ್ಟು ಇಲ್ಲೆಲ್ಲ ಮೂತಿಗೆಲ್ಲ ಒರ್ಸಿ ಬಿಡ್ಬೇಕು, ಗೊತ್ತಾಯ್ತಾ? ಔಷಧಿ ತಿನ್ಸಿದ ಹಿಂಗೆ ಬೆಲ್ದಲ್ಲಿ ಹಿಂಗ್ ಮಾಡ್ಕೊಂಡ್ರೆ ಎಂತ ವಾಸ ಅಂದ್ರೆ ನಂದು ತೆಗಿಯಪ್ಪ ದಿನ ಅವ್ರಿಗೆ ಯಾತ ನನ್ನ ಮೇಲೆ ಫೋಕಸ್ ತೆಗಿಯ. ಇದೆ ಹಿಂಗೆ ಇದು ಮಾಡ್ಬೇಕು, ಇಲ್ಲಾದ್ರೆ ಆಗ ನೋಡಿ ಶ್ವಾಸಕೋಶಕ್ಕೆ ಹೋಗೋ ಚಾನ್ಸೇ ಇರಲ್ಲ. ನೋಡಿ ಇಲ್ಲೆಲ್ಲ ಒರ್ಸಿ ಬಿಟ್ರೆ ನೆಲ್ಗಲ್ಲಿ ಹಿಂಗೆ ಮಾಡ್ಕೊಳ್ತಾರೆ, ಆಯ್ತಾ? ಹ್ಞೂ, ಓಕೆ.